ಆಟ್ ಶಾರದಾ ಪಬ್ಲಿಕ್ ಶಾಲೆ ವಿಜಯಪುರ. ವಿಷಯ ತೃತೀಯ, ಭಾಷೆ ಕನ್ನಡ. ಘಟಕಾಂಶ ಸ್ವರಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ವಿಡಿಯೋ ಪಾಠದಲ್ಲಿ ಸ್ವರಗಳ ವಿಧಗಳನ್ನು ತಿಳಿದುಕೊಂಡಿದ್ದೀರಿ. ಹಿಂದಿನ ವಿಡಿಯೋ ಪಾಠದಲ್ಲಿ ಚಿತ್ರಪದಗಳ ಮುಖಾಂತರ ಸ್ವರಗಳನ್ನು ಕಲಿಯೋಣ. ಬನ್ನಿ, ಚಟುವಟಿಕೆ 4. ಕೆಳಗೆ ಕೊಟ್ಟಿರುವ ಚಿತ್ರಗಳನ್ನು ಗುರುತಿಸಿ ಬಿಟ್ಟ ಸ್ಥಳ ತುಂಬಿರಿ. ಮಕ್ಕಳೇ, ಇಲ್ಲಿ ಕೊಟ್ಟಿರುವಂತಹ ಚಿತ್ರಗಳನ್ನು ಗುರುತಿಸಿ ನಂತರ ಬಿಟ್ಟ ಸ್ಥಳ ತುಂಬೋಣ. ಅಳಿಲು, ಆನೆ, ಇಲಿ, ಈಶ್ವರ, ಉಂಗುರ, ಊದು, ಋಷಿ, ಎಸೆ, ಏಣಿ. 5. ಮಕ್ಕಳೇ, ಚಿತ್ರಗಳನ್ನು ಗುರುತಿಸಿದ ನಂತರ ಈಗ ಬಿಟ್ಟ ಸ್ಥಳ ತುಂಬೋಣ. ಇಲ್ಲಿ ಬಿಟ್ಟಿರುವಂತಹ ಅಕ್ಷರ ಲಿ, ಅಳಿಲು. ಹಾಗೆ ನೇ, ಆನೆ. ಲಿ, ಇಲಿ. ಶ್ವ, ಈಶ್ವರ. ರ, ಉಂಗುರ. ದು, ಊದು. ಶಿ, ಋಷಿ. ಸೆ, ಎಸೆ. ನಿ, ಏಣಿ. ದು, 5. ಮಕ್ಕಳೇ, ಈ ರೀತಿಯಾಗಿ ಬಿಟ್ಟ ಸ್ಥಳವನ್ನು ತುಂಬಿ ಚಟುವಟಿಕೆ 4 ಪೂರ್ಣಗೊಳಿಸಿ. ಚಟುವಟಿಕೆ 5. ಕೆಳಗೆ ಕೊಟ್ಟಿರುವ ಮಾದರಿಯಂತೆ ಪದಗಳನ್ನು ರಚಿಸಿ. ಮಕ್ಕಳೇ, ಮೊದಲು ನಾವು ಪದಗಳನ್ನು ಓದೋಣ. ಅರಸ, ಆನೆ, ಇಲಿ, ಈಳಿಗೆ, ಉಂಗುರ, ಊದು, ಋಷಿ, ಎಲೆ, ಏಡಿ, ಐರಾವತ. ಮಕ್ಕಳೇ, ಈ ರೀತಿಯಾಗಿ ಪದಗಳನ್ನು ಓದಬೇಕು. ನಂತರ ನಾವು ಈಗ ಮಾದರಿಯನ್ನು ನೋಡೋಣ. ಅಗಸ, ಅಮರ, ಅರುಣ. ಮಕ್ಕಳೇ, ಈ ರೀತಿಯಾಗಿ ನೀವು ಸಹ ಇನ್ನುಳಿದ ಪದಗಳಿಗೆ ಪದಗಳನ್ನು ರಚಿಸಿ ಚಟುವಟಿಕೆ 5 ಪೂರ್ಣಗೊಳಿಸಿ. ಕಲಿಕಾ ಫಲಿತಾಂಶಗಳು: ಸ್ವರಾಕ್ಷರಗಳಿಂದ ಚಿತ್ರ ಗುರುತಿಸಿ ಪದಗಳನ್ನು ಉಚ್ಚರಿಸುವ ಮತ್ತು ಬರೆಯುವ ಸಾಮರ್ಥ್ಯ ಹೊಂದಿದೆವು. ಮನೆಗೆಲಸ: ನಿಮಗೆ ಕೊಟ್ಟಿರುವ ಅಭ್ಯಾಸ ಪತ್ರಿಕೆಯಲ್ಲಿ 4 ಮತ್ತು 5 ಚಟುವಟಿಕೆಗಳನ್ನು ಪೂರ್ಣಗೊಳಿಸಿ. ನಿಮ್ಮ ತರಗತಿ ಶಿಕ್ಷಕರಿಗೆ ಕಳುಹಿಸಿ. ಧನ್ಯವಾದಗಳು.